ನಮಸ್ಕಾರ ಗೆಳೆಯರೆ, ನಮ್ಮ ಕೆ ಪಿ ಎಸ್ ಸಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹೊಯ್ಸಳ ಸಾಮ್ರಾಜ್ಯ ರಿಲೇಟೆಡ್ ಪೊಲಿಟಿಕಲ್, ಎಕನಾಮಿಕ್ ಮತ್ತು ಸೋಷಿಯಲ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪೊಲಿಟಿಕಲ್, ಎಕನಾಮಿಕ್ ಮತ್ತು ಸೋಷಿಯಲ್ ಹಿಸ್ಟ್ರಿಯಲ್ಲಿ ಏನೇನು ಕವರ್ ಮಾಡಬೇಕು ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಲೆಟ್ ಅಸ್ ಬಿಗಿನ್. ಮೊದಲಿಗೆ ಹೊಯ್ಸಳ ಸಾಮ್ರಾಜ್ಯ ರಿಲೇಟೆಡ್ ಪೊಲಿಟಿಕಲ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಇನ್ ದ ಅರ್ಲಿ 11th ಸೆಂಚುರಿ, ನೃಪಕಾಮ ಎಂಬುವನು ಬೇಲೂರಿನಲ್ಲಿ ಹೊಯ್ಸಳ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾನೆ. ಬಟ್ ಇನ್ ದ ಲೇಟರ್ ಹಾಫ್ ಆಫ್ ದ 11th ಸೆಂಚುರಿ ದ ಕ್ಯಾಪಿಟಲ್ ವಾಸ್ ಶಿಫ್ಟೆಡ್ ಟು ದ್ವಾರಸಮುದ್ರ, ವಿಚ್ ಇಸ್ ದ ಮಾಡರ್ನ್ ಡೇ ಹಳೆಬೀಡು. 12th ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯ ಎಂಪೈರ್ ಮತ್ತು ಕಾಲಚೂರಿ ಡೈನಾಸ್ಟಿಗಳ ನಡುವೆ ಯುದ್ಧ ನಡೀತಾ ಇರುತ್ತೆ, ವಿಚ್ ಕ್ರಿಯೇಟೆಡ್ ಅ ಸಾರ್ಟ್ ಆಫ್ ಕನ್ಫ್ಯೂಷನ್ ಇನ್ ದ ಕರ್ನಾಟಕ ರೀಜನ್. ಟೇಕಿಂಗ್ ಅಡ್ವಾಂಟೇಜ್ ಆಫ್ ದಿಸ್ ಸಿಚುವೇಶನ್, ದ ಹೊಯ್ಸಳಾಸ್ ಟುಕ್ ಓವರ್ ದ ಪ್ರೆಸೆಂಟ್ ಡೇ ಕರ್ನಾಟಕ ಆ್ಯಂಡ್ ದ ಫರ್ಟೈಲ್ ಏರಿಯಾಸ್ ನಾರ್ತ್ ಆಫ್ ಕಾವೇರಿ ರಿವರ್ ಡೆಲ್ಟಾ ಆ್ಯಂಡ್ ದ ಪ್ರೆಸೆಂಟ್ ಡೇ ತಮಿಳ್ನಾಡು. ಹೊಯ್ಸಳ ಸಾಮ್ರಾಜ್ಯಕ್ಕೆ ಹೆಚ್ಚಿನ ರೀತಿಯ ಪೊಲಿಟಿಕಲ್ ಪ್ರಾಮಿನೆನ್ಸ್ ನಮಗೆ ರಾಜ ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ಕಾಣಸಿಗುತ್ತದೆ. ಇವಾಗ ಹೊಯ್ಸಳ ಸಾಮ್ರಾಜ್ಯ ಆಳಿದ ಇಂಪಾರ್ಟೆಂಟ್ ರಾಜರ ಬಗ್ಗೆ ತಿಳ್ಕೊಳ್ಳೋಣ. ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ಹೊಯ್ಸಳ ಸಾಮ್ರಾಜ್ಯ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣುತ್ತದೆ. ವಿಷ್ಣುವರ್ಧನ ಹೊಯ್ಸಳ ಸಾಮ್ರಾಜ್ಯದ ಕ್ಯಾಪಿಟಲ್ ಅನ್ನು ಬೇಲೂರಿನಿಂದ ದೋರ ಸಮುದ್ರ, ದಟ್ ಇಸ್ ದ ಮಾಡರ್ನ್ ಡೇ ಹಳೆಬೀಡುಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಹಿ ಅಸ್ಯೂಮ್ ದ ಟೈಟಲ್ಸ್ ಲೈಕ್ ತಲಕಾಡುಗೊಂಡ ಆ್ಯಂಡ್ ವೀರಗಂಗಾ. ವಿಷ್ಣುವರ್ಧನ ಅನೇಕ ಯುದ್ಧಗಳಲ್ಲಿ ಚೋಳ, ಪಾಂಡ್ಯ ಮತ್ತು ಚೇರ ಕಿಂಗ್ಡಮ್ಸ್ನ ಅನೇಕ ರಾಜರನ್ನು ಸೋಲಿಸಿರುತ್ತಾನೆ. ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ ರಾಮಾನುಜಾಚಾರ್ಯರು ಮೇಲುಕೋಟೆಯ ಪ್ರಾಂತ್ಯಕ್ಕೆ ಬರುತ್ತಾರೆ ಮತ್ತು ಚೆಲುವ ನಾರಾಯಣ ಸ್ವಾಮಿ ಟೆಂಪಲ್ ಅನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಇಟ್ ಇಸ್ ಸೆಡ್ ದಟ್ ವಿಷ್ಣುವರ್ಧನ, ಹೂ ವಾಸ್ ಇನಿಷಿಯಲಿ ಎ ಜೈನ್, ಕನ್ವರ್ಟೆಡ್ ಟು ವೈಷ್ಣವಿಸಂ ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ರಾಮಾನುಜಾಚಾರ್ಯ. ವಿಷ್ಣುವರ್ಧನನ ನಂತರ ನರಸಿಂಹ ಒನ್ ಆಳ್ವಿಕೆಯನ್ನು ನಡೆಸುತ್ತಾನೆ, ಹೂ ವಾಸ್ ಸಕ್ಸೀಡೆಡ್ ಬೈ ವೀರಬಲ್ಲಾಳ ಟೂ. ಎರಡನೆಯ ವೀರಬಲ್ಲಾಳ ಹೊಯ್ಸಳ ಸಾಮ್ರಾಜ್ಯದ ಮತ್ತೊಬ್ಬ ಪ್ರಮುಖ ದೊರೆ. ಎರಡನೆಯ ವೀರಬಲ್ಲಾಳ ಕಲ್ಯಾಣಿ ಚಾಲುಕ್ಯ ರಾಜನಾಗಿದ್ದ ನಾಲ್ಕನೆಯ ಸೋಮೇಶ್ವರನನ್ನು ಯುದ್ಧದಲ್ಲಿ ಸೋಲಿಸುತ್ತಾನೆ. ಈ ಇನ್ಸಿಡೆಂಟ್ ಆದಮೇಲೆ ನಾಲ್ಕನೆಯ ಸೋಮೇಶ್ವರ ಅವನ ಕ್ಯಾಪಿಟಲನ್ನು ಬನವಾಸಿಗೆ ಶಿಫ್ಟ್ ಮಾಡ್ತಾನೆ ಆ್ಯಂಡ್ ಕಲ್ಯಾಣಿ ಪಾಸ್ ಟು ದ ಹ್ಯಾಂಡ್ಸ್ ಆಫ್ ಯಾದವಾಸ್ ಆಫ್ ದೇವಗಿರಿ. ದ ಸಕ್ಸೆಸರ್ಸ್ ಆಫ್ ವೀರಬಲ್ಲಾಳ ಟು ವೇರ್ ಮೋಸ್ಟ್ಲಿ ಅನ್ಇಂಪಾರ್ಟೆಂಟ್ ರೂಲರ್ಸ್. ದ ಲಾಸ್ಟ್ ಗ್ರೇಟ್ ಕಿಂಗ್ ವಾಸ್ ವೀರಬಲ್ಲಾಳ ಥ್ರೀ. ಮೂರನೆಯ ವೀರಬಲ್ಲಾಳ, ಹಿ ವಾಸ್ ದ ಲಾಸ್ಟ್ ಗ್ರೇಟ್ ರೂಲರ್ ಆಫ್ ಹೊಯ್ಸಳ ಎಂಪೈರ್. ಇನ್ 1310 ಅಲಾವುದ್ದೀನ್ ಖಿಲ್ಜಿಯ ಕಮಾಂಡರ್ಸ್ ಡೆಕ್ಕನ್ ರೀಜನ್ ಅನ್ನು ಅಟ್ಯಾಕ್ ಮಾಡ್ತಾರೆ. 1318 ಸುಲ್ತಾನನ ಕಡೆಯವರು ದೇವಗಿರಿಯನ್ನು ಕೂಡ ವಶಪಡಿಸಿಕೊಳ್ತಾರೆ ಆ್ಯಂಡ್ ಬೈ 1336 ಆಲ್ಮೋಸ್ಟ್ ಆಲ್ ಹಿಂದೂ ಕಿಂಗ್ಡಮ್ಸ್ ಆಫ್ ಸೌತ್ ಎಕ್ಸೆಪ್ಟ್ ದ ಹೊಯ್ಸಳ ಎಂಪೈರ್ ವೇರ್ ಅನೆಕ್ಸ್ ಟು ಡೆಲ್ಲಿ. ಮೂರನೆಯ ವೀರಬಲ್ಲಾಳ ಮುಸ್ಲಿಂ ಆರ್ಮಿಗೆ ತಡೆಯೊಡ್ಡುವುದರಲ್ಲಿ ಯಶಸ್ವಿಯಾಗಿರುತ್ತಾನೆ. ಮೂರನೆಯ ವೀರಬಲ್ಲಾಳ ತಿರುವಣ್ಣಾಮಲೈ ಎಂಬ ಜಾಗದಲ್ಲಿ ಹೊಸ ಕ್ಯಾಪಿಟಲ್ ಅನ್ನು ಸ್ಟಾರ್ಟ್ ಮಾಡ್ತಾನೆ. ಆಲ್ಸೋ ಹಿ ಫೌಂಡೆಡ್ ಅನದರ್ ಕ್ಯಾಪಿಟಲ್ ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ ತುಂಗಭದ್ರ ಆಟ್ ಹೊಸಪಟ್ಟಣ. ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದ ಹರಿಹರ ಮತ್ತು ಬುಕ್ಕರಾಯ ವೀರಬಲ್ಲಾಳನ ಕಮಾಂಡರ್ಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. 1343 ಮೂರನೆಯ ವೀರಬಲ್ಲಾಳ ಡೆಲ್ಲಿ ಸುಲ್ತಾನನೊಂದಿಗೆ ಹೋರಾಡುತ್ತಾ ಪ್ರಾಣತ್ಯಾಗ ಮಾಡುತ್ತಾನೆ. ದಸ್ ದ ಹೊಯ್ಸಳ ಎಂಪೈರ್ ಮೀಟ್ಸ್ ಇಟ್ಸ್ ಎಂಡ್. ಇವಾಗ ಹೊಯ್ಸಳ ಎಂಪೈರ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಹೊಯ್ಸಳ ಎಂಪೈರ್ ಅಡ್ಮಿನಿಸ್ಟ್ರೇಷನ್ ವಾಸ್ ಇನ್ಹೆರಿಟೆಡ್ ಫ್ರಮ್ ದ ಚಾಲುಕ್ಯ ಡೈನಾಸ್ಟಿ. ಹೊಯ್ಸಳ ಸಾಮ್ರಾಜ್ಯವನ್ನು ನಾಡು, ಕಂಪನ, ವಿಷಯ ಮತ್ತು ದೇಶ ಮುಂತಾದ ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ಸ್ ಆಗಿ ಡಿವೈಡ್ ಮಾಡಲಾಗಿತ್ತು. ವಿಚ್ ವೇರ್ ಮ್ಯಾನೇಜ್ಡ್ ಬೈ ಆಫೀಸರ್ಸ್ ಲೈಕ್ ನಾಡಪ್ರಭು, ನಾಡಗೌಡ, ನಾಡಸೇನಾಭವ. ಪ್ರತಿಯೊಂದು ಅಡ್ಮಿನಿಸ್ಟ್ರೇಟಿವ್ ಯೂನಿಟ್ ಅನ್ನು ಮಹಾಪ್ರಧಾನ ಎಂಬ ಮಿನಿಸ್ಟರ್ ಗವರ್ನ್ ಮಾಡ್ತಿದ್ದ, ಹೂ ವಾಸ್ ದ ಹೆಡ್ ಆಫ್ ಅ ಲೋಕಲ್ ಬಾಡಿ. ಇವಾಗ ಹೊಯ್ಸಳ ಎಂಪೈರ್ ಎಕಾನಮಿ ಬಗ್ಗೆ ತಿಳ್ಕೊಳ್ಳೋಣ. ಹೊಯ್ಸಳ ಎಕಾನಮಿ ವಾಸ್ ಪ್ರಿಡಾಮಿನೆಂಟ್ಲಿ ಅಗ್ರೇರಿಯನ್, ಅಂದರೆ ಅಗ್ರಿಕಲ್ಚರ್ ವಾಸ್ ದ ಮೇನ್ ಸ್ಟೇ ಆಫ್ ದ ಎಕಾನಮಿ. ಮತ್ತು ಹೊಯ್ಸಳ ಸಾಮ್ರಾಜ್ಯದಲ್ಲಿ ಬೇಸಿಕ್ ಇಂಡಸ್ಟ್ರೀಸ್ ಫ್ಲರಿಶ್ ಆಗಿದ್ದವು. ದ ಟ್ರೇಡ್ ವಾಸ್ ವೆರಿ ಡೀಸೆಂಟ್ ಆ್ಯಂಡ್ ಆರ್ಗನೈಸ್ಡ್ ಇನ್ ಟು ಗಿಲ್ಡ್ಸ್. ಹೊಯ್ಸಳ ಸಾಮ್ರಾಜ್ಯದವರು ಚೋಳ, ಚೇರ, ಮಗಧ, ಮಲಯ,
ಪಾಂಡ್ಯ, ಕೋಸಲ, ಪರ್ಷಿಯಾ, ನೇಪಾಳ್, ಅರೇಬಿಯಾ ಮುಂತಾದ ಕಂಟ್ರೀಸ್ನೊಂದಿಗೆ ಟ್ರೇಡ್ ಕಾಂಟ್ಯಾಕ್ಟ್ಸನ್ನು ಹೊಂದಿದರು. ಇವಾಗ ಹೊಯ್ಸಳ ಸಾಮ್ರಾಜ್ಯ ಸೋಷಿಯಲ್ ಹಿಸ್ಟ್ರಿ ಬಗ್ಗೆ ನೋಡೋಣ. ಫಸ್ಟ್ ಆಫ್ ಆಲ್, ದ ರಿಲಿಜಿಯನ್ ಆಫ್ ಹೊಯ್ಸಳ ಎಂಪೈರ್. ಹೊಯ್ಸಳ ಸಾಮ್ರಾಜ್ಯದಲ್ಲಿ ಹಿಂದೂಯಿಸಂ, ಜೈನಿಸಂ ಮತ್ತು ಬುದ್ಧಿಸಂ ಅನ್ನು ಫಾಲೋ ಮಾಡ್ತಿದ್ರು. ಇಂಪಾರ್ಟೆಂಟ್ ಜೈನ್ ಪಿಲ್ಗ್ರಿಮೇಜ್ ಸೈಟ್ಸ್ ಆಗಿದ್ದ ಶ್ರವಣಬೆಳಗೊಳ ಮತ್ತು ಕಂಬದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಅಡ್ಮಿನಿಸ್ಟ್ರೇಷನ್ಗೆ ಒಳಪಟ್ಟಿದ್ದವು. ಇವಾಗ ಹೊಯ್ಸಳ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಬಗ್ಗೆ ನೋಡೋಣ. ಹೊಯ್ಸಳ ಆರ್ಕಿಟೆಕ್ಚರ್ ಮೇಲೆ ನಾವು ವೆಸ್ಟರ್ನ್ ಚಾಲುಕ್ಯನ್ ಆರ್ಕಿಟೆಕ್ಚರ್ ಇನ್ಫ್ಲೂಯೆನ್ಸ್ನ ಕಾಣಬಹುದು. ಹೊಯ್ಸಳ ಆರ್ಕಿಟೆಕ್ಚರಲ್ಲಿ ಮಾನ್ಯುಮೆಂಟ್ಸ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸೋಪ್ ಸ್ಟೋನ್ನ ಯೂಸ್ ಮಾಡ್ತಿದ್ರು, ವಿಚ್ ಹೆಲ್ಪ್ಡ್ ಇನ್ ಫೈನ್ ಡೀಟೈಲಿಂಗ್ ಆ್ಯಂಡ್ ಆಲ್ಸೋ ಪ್ರೊವೈಡೆಡ್ ಅ ಕ್ಲಾರಿಟಿ. ಹೊಯ್ಸಳ ಆರ್ಕಿಟೆಕ್ಚರಲ್ಲಿ ನಾವು ವೆಸ್ಟರ್ನ್ ಚಾಲುಕ್ಯನ್ ಆರ್ಕಿಟೆಕ್ಚರ್ಗಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರ್ನಮೆಂಟೇಷನ್ ಮತ್ತು ಸ್ಕಲ್ಪ್ಚರ್ಸ್ನ ಕನ್ಸ್ಟ್ರಕ್ಟ್ ಮಾಡಿರೋದನ್ನ ಕಾಣಬಹುದು. ಇವಾಗ ಹೊಯ್ಸಳ ಟೆಂಪಲ್ ಆರ್ಕಿಟೆಕ್ಚರ್ನ ಇಂಪಾರ್ಟೆಂಟ್ ಕ್ಯಾರೆಕ್ಟರೈಸ್ಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ದೇರ್ ವಾಸ್ ಅ ಮಕರ ತೋರಣ ವಿಚ್ ಲೆಡ್ ಟು ದ ಮಂಟಪ ಆಫ್ ದ ಟೆಂಪಲ್. ಇನ್ನು ಮಂಟಪಗಳ ಬಗ್ಗೆ ನೋಡೋದಾದರೆ ಹೊಯ್ಸಳ ಟೆಂಪಲ್ಸಲ್ಲಿ ಬೋತ್ ಓಪನ್ ಆ್ಯಂಡ್ ಕ್ಲೋಸ್ಡ್ ಮಂಟಪಗಳನ್ನ ಕಾಣಬಹುದು. ಆ್ಯಂಡ್ ದ ಸೀಲಿಂಗ್ಸ್ ಆಫ್ ಮಂಟಪಾಸ್ ವೇರ್ ಹೈಲಿ ಆರ್ನೇಟೆಡ್. ಹೊಯ್ಸಳ ಸಾಮ್ರಾಜ್ಯದ ದೇವಸ್ಥಾನಗಳಲ್ಲಿ ನಾವು ಸರ್ಕ್ಯುಲರ್ ಪಿಲ್ಲರ್ಸ್ನ ಕಾಣಬಹುದು. ಆ್ಯಂಡ್ ಈಚ್ ಪಿಲ್ಲರ್ ಬೇರ್ ಫೋರ್ ಬ್ರ್ಯಾಕೆಟ್ಸ್ ಇನ್ ದಿ ಟಾಪ್ ವಿತ್ ಸ್ಕಲ್ಪ್ಟರ್ಡ್ ಫಿಗರ್ಸ್. ಸೆಲ್ಲಾ ಆರ್ ವಿಮಾನ, ಇದು ಹೊಯ್ಸಳ ದೇವಸ್ಥಾನಗಳ ಮತ್ತೊಂದು ಕ್ಯಾರೆಕ್ಟರೈಸ್ಟಿಕ್. ಆ್ಯಂಡ್ ಇಟ್ ಮಸ್ಟ್ ಬಿ ನೋಟೆಡ್ ದ್ಯಾಟ್ ದೀಸ್ ವಿಮಾನಾಸ್ ಆರ್ ಪ್ಲೇನ್ ಇನ್ಸೈಡ್ ವೈಲ್ ಔಟ್ಸೈಡ್ ಇಸ್ ಪ್ರೊಫೌಸ್ಲಿ ಎಲಾಬ್ರೇಟೆಡ್. ದ ಹೊಯ್ಸಳ ಟೆಂಪಲ್ಸ್ ಜನರಲಿ ಬೇರ್ ಒನ್ ಆರ್ ಮೋರ್ ಶ್ರೈನ್ಸ್. ಟೆಂಪಲ್ ಟವರ್, ದಟ್ ಈಸ್ ಗೋಪುರ, ಗೋಪುರದ ಮೇಲಿನ ಕಳಸ, ಇಟ್ ಈಸ್ ಅಗೇನ್ ಒನ್ ಆಫ್ ದ ಅಡಿಷನಲ್ ಕ್ಯಾರೆಕ್ಟರೈಸ್ಟಿಕ್ ಆಫ್ ಹೊಯ್ಸಳ ಟೆಂಪಲ್ಸ್. ಅನದರ್ ಪೆಕ್ಯುಲರ್ ಫೀಚರ್ ಆಫ್ ದ ಹೊಯ್ಸಳ ಟೆಂಪಲ್ಸ್ ಆರ್ ದ ಸ್ಕಲ್ಪ್ಚರ್ಸ್ ಆಫ್ ಸಾಲಬಂಜಿಕಾ. ಸಾಲಬಂಜಿಕಾ ಸ್ಕಲ್ಪ್ಚರ್ ಮೇಲೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೀವು ಇದನ್ನು ಓದ್ಬೋದು. ಕೀರ್ತಿಮುಖ ಈಸ್ ಅನದರ್ ಫೀಚರ್ ಆರ್ನೇಟಿಂಗ್ ದ ವಿಮಾನ ಆಫ್ ಹೊಯ್ಸಳ ಟೆಂಪಲ್ಸ್. ಹೊಯ್ಸಳ ಸಾಮ್ರಾಜ್ಯದ ದೇವಸ್ಥಾನಗಳ ಗೋಡೆಗಳ ಮೇಲೆ ನಾವು ಮಿಥಿಕಲ್ ಪ್ರೆಸೆಂಟೇಷನ್ನ ಹೆಚ್ಚಿನ ರೀತಿಯಲ್ಲಿ ಕಾಣಬಹುದು. ನೋ ಅದರ್ ಡೈನಾಸ್ಟಿ ಹ್ಯಾಡ್ ಬೀನ್ ಏಬಲ್ ಟು ಪ್ರೆಸೆಂಟ್ ಹಿಂದೂ ಮೈಥಾಲಜಿ ಇನ್ ಸ್ಕಲ್ಪ್ಟರ್ಡ್ ಆ್ಯಂಡ್ ಆರ್ಕಿಟೆಕ್ಚರಲ್ ಫಾರ್ಮ್ ದ್ಯಾನ್ ದ ಹೊಯ್ಸಳ ಡೈನಾಸ್ಟಿ. ಮಿಥಿಕಲ್ ಪ್ರೆಸೆಂಟೇಷನ್ನ ಬಿಟ್ಟು ಜನರಲ್ ಡೆಕೋರೇಷನ್ ಕೂಡ ಹೆಚ್ಚಿನ ರೀತಿಯಲ್ಲಿ ನಾವು ಹೊಯ್ಸಳ ಸಾಮ್ರಾಜ್ಯದ ದೇವಸ್ಥಾನಗಳ ಗೋಡೆಗಳ ಮೇಲೆ ಕಾಣಬಹುದು. ದ ಶ್ರೈನ್ ಆಫ್ ಹೊಯ್ಸಳ ಟೆಂಪಲ್ಸ್ ಆರ್ ಜನರಲಿ ಸೀನ್ ಇನ್ ಸ್ಟೆಲೇಟ್ ಶೇಪ್ ಆ್ಯಂಡ್ ಸಮ್ಟೈಮ್ಸ್ ಇನ್ ದ ಸ್ಟ್ಯಾಗರ್ಡ್ ಸ್ಕ್ವೇರ್ ಪ್ಲಾನ್. ಕೆಲವು ದೇವಸ್ಥಾನಗಳಲ್ಲಿ ನಾವು ಜಾಗತಿ, ದಟ್ ಈಸ್ ದ ರೇಸ್ಡ್ ಪ್ಲಾಟ್ಫಾರ್ಮ್ನ ಕಾಣಬಹುದು, ವಿಚ್ ಈಸ್ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಪ್ರದಕ್ಷಿಣ ಪಥ, ದಟ್ ಈಸ್ ಸರ್ಕಂಬುಲೇಷನ್. ಇನ್ನು ಈ ಪೇಜಸ್ಸಲ್ಲಿ ಹೊಯ್ಸಳ ಸಾಮ್ರಾಜ್ಯದವರು ಬೇರೆ ಬೇರೆ ಜಾಗಗಳಲ್ಲಿ ನಿರ್ಮಿಸಿರುವ ಮಾನ್ಯುಮೆಂಟ್ಸ್ ಬಗ್ಗೆ ಕೊಟ್ಟಿದ್ದಾರೆ, ನೀವು ಇದನ್ನು ಓದ್ಕೋಬಹುದು. ಇವತ್ತಿನ ವಿಡಿಯೋದಲ್ಲಿ ನಾವು ಹೊಯ್ಸಳ ಸಾಮ್ರಾಜ್ಯ ರಿಲೇಟೆಡ್ ಅನೇಕ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ವಿಜಯನಗರ ಎಂಪೈರ್ ಬಗ್ಗೆ ತಿಳ್ಕೊಳ್ಳೋಣ. ಇವಾಗ ನಿಮಗೊಂದು ರಿಮೈಂಡರ್, ನಾವು ನಮ್ಮ ವಿಡಿಯೋ ಸೀರೀಸ್ನ ನಮ್ಮ KPSC ಕರ್ನಾಟಕ ಹಿಸ್ಟ್ರಿ ಮಟೀರಿಯಲಿಂದನೇ ಕವರ್ ಮಾಡ್ತಿದ್ದೀವಿ. ಇದನ್ನು ಪರ್ಚೇಸ್ ಮಾಡಬೇಕು ಅಂದರೆ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ನೀವು ಹಾರ್ಡ್ ಕಾಪಿಯನ್ನು ಕೂಡ ಪರ್ಚೇಸ್ ಮಾಡಬಹುದು, ಸೋ ದ್ಯಾಟ್ ದ ಕಾಪಿ ವಿಲ್ ಬಿ ಡೆಲಿವರ್ಡ್ ಡೈರೆಕ್ಟ್ಲಿ ಟು ಯುವರ್ ಹೋಮ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ ನಮ್ಮ KPSC. ಆಲ್ಸೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ನಮ್ಮ KPSC ವತಿಯಿಂದ ದೊರಕುವ ಬೇರೆ ಮೆಟೀರಿಯಲ್ನ ಪರ್ಚೇಸ್ ಮಾಡೋಕ್ಕೆ ಕೂಡ ಲಿಂಕ್ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನಮ್ಮ KPSC ಫಾರ್ ಮೋರ್ ಅಪ್ಡೇಟ್ಸ್.